ಮತ್ತೆ ಇನ್ನೇನ್ ರಾಮು ಅವ್ರೆ? ರಾಮು ಅವರ ಯಾಕಲ ಹಂಗ್ ಕರಿಬಾರ್ದಲ್ಲ? ಬೇರೆ ಯಾರನ್ನ ಹಂಗ್ ಕರಿತಾವ್ರ? ಇಲ್ಲ ಇಲ್ಲ, ನೀವ್ ಕರಿಬೋದು. ಅಯ್ಯೋ ಅಪ್ಪಯ್ಯ, ನಾ ಮರ್ತೆ ಹೋಗಿದ್ದೆ. ಉಸ್ತಾದ್ಗೆ ಇವಾಗ ಗಳಿತಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಹೋಗ್ಬಿಟ್ಟು ನಾನು ಬರಕ್ಕಿಲ್ಲ ಅಂತ ಹೇಳಿ ಬರ್ತೀನಿ. ಏಯ್ ಇರ್ಲ, ಹೆಂಗು ಮಂಜ ಬರ್ತಾವನೆ, ಹೋಗಿ ಹೇಳ್ಬಿಟ್ಪಾ ಅಂತ ಅವನಿಗೆ ಹೇಳ್ತೀನಿ. ಅಲ್ಲ ಕಲ್ಲ ರಾಮ, ಹೊಲ ಗಳ್ಡಿ ಬಾಸು ಅಂತ ಇಟ್ಟೆಲ್ಲ ಗಮನ ಕೊಡು ನೀನು. ಮದುವೆ ವಿಷಯದಾಗ ಒಸಿ ಗಮನ ಕೊಡ್ಲ ಅಪ್ಪಯ್ಯ. ಮತ್ತೆ ಅದೇ ವಿಷಯನಾ? ಹಂಗಲ್ಲ ಕಣ್ರಾಮ, ನಾನು ನಿನ್ನ ತಲೆ ತಿಂತ ಇವ್ನಿ ಅಂತ ಅನ್ಕೋಬೇಡ. ನಾನಿರೋ ತನಕ ಎಲ್ಲ ನಿರಾತಂಕವಾಗಿ ನಡೀತೈತೆ. ನಾಳೆಗೆ ನಿಂಗೊಬ್ರು ಜೊತೆಗೆ ಬೇಡವಿಲ್ಲ, ನಿಂಗೊಬ್ರು ಜೊತೆಗೆ ಆತನ ಹುಡುಕೊಟ್ ಮ್ಯಾಕೆ ನಾನು ಆರಾಮಾಗಿ ಕಣ್ಣು ಮುಚ್ಕೋಬೋದು. ಅಪ್ಪಯ್ಯ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಅದೇ ಈ ವರ್ಷದಾಗೆ ಲಗ್ನ ಆಯ್ತೀನಂತ ಆಣೆ ಮಡಗಿಲ್ವೇ? ಆಣೆ ಮಡಗಿದೆಯಾ ಸರಿ, ಆದರೆ ಆದಷ್ಟು ಬೇಗ ಮನೆಗೆ ಹಿರಿ ಸೊಸೆನ ಕರ್ಕೊಂಬ. ಮಾವ ಬಾವನ್ ಮದುವೆ ವಿಷಯನ ಮಾವ, ಈಗಾಗಲೇ ನಾನು ಸಾಕಷ್ಟು ಹುಡುಗಿನ ನೋಡಿದ್ದೀನಿ, ಆದರೆ ಯಾವ ಹುಡುಗಿನೂ ಬಾವಂಗೆ ಸರಿ ಹೊಂದೋ ಕಾಣಿಸ್ತಿಲ್ಲ ಮಾವ. ಒಂದು ವೇಳೆ ಅನಿಸಿದ್ರು ಬಾವಂಗೆ ಆ ಹುಡುಗಿ ಇಷ್ಟ ಆಗ್ಬೇಕಲ್ವಾ? ನಿನ್ನ ಹಾಗೆ ಪ್ರೀತಿಯಿಂದ ಹೇಳಿದ್ರೆ ಯಾಕೆ ಬೇಡ ಅಂತ ಹೇಳು ರಾಮ. ಅದಕ್ಕೆ ಮತ್ತೆ ಕೇಳಬೇಕು ಕಲ್ಲ. ಹ್ಞೂ ಅಪ್ಪಯ್ಯ, ಅತ್ತಿಗೆ ಏನು ಹೇಳಿದ್ರು ಕೇಳ್ತೀನಿ. ಅಪ್ಪಯ್ಯ ಅತ್ತಿಗೆ ಕಾಲರ್ ಸಿಪ್ಪಿಸಿದ ಬಗ್ಗೆ ಹೇಳಿದ್ರ? ಹಾಂ ನಿನ್ನೇನೆ ಹೇಳಿದ್ರು, ಅದಕ್ಕೆ ನಾನು ಹೇಳಿದೆ ಬರೋ ಹಿರಿ ಸೊಸೆ ನಂದಿತ ಹಾಗೆ ಜಾಣೆ ಆಗಿರಬೇಕು ಅಂತ. ಹೌದು ಅಪ್ಪಯ್ಯ, ಅತ್ತಿಗೆ ಕಾಲರ್ ಸಿಪ್ಪಿಸಿಗೋಸ್ಕರ ಸ್ಯಾನೆ ಕಷ್ಟಪಟ್ರು. ಹಂಗೆ ಜಾನಕಿ ಮೇಡಮ್ ಅವೇ, ಅವರಿಲ್ಲ ಅಂದಿದ್ರೆ ಈ ಕೆಲಸ ಆಯ್ತಾನೆ ಇರಲಿಲ್ಲ ಅಲ್ವಾ ಅತ್ತಿಗೆ? ಮಕ್ಕಳಿಗೆ ಕಂಪ್ಯೂಟರ್ ತಂದುಕೊಟ್ಟಿದ್ದು ಅವರೇ ಅಲ್ವಾ? ಹಾಂ ಅಪ್ಪಯ್ಯ, ನಾನು ಒಂದ್ಸಲ ಅವ್ರು ನೋಡ್ಬೇಕು ಕಲ್ಲ.